ಮುನಿರತ್ನ ಅವರ ಅವ್ರನ್ನ ಯಾರು ಬಂದು ಏನು ಅಳ್ಳಾಡ್ಸೋಕ್ಕಾಗಲ್ಲ ಏನಾರ ಅಳ್ಳಾಡ್ಸೋದಿದ್ರೆ ಹಾಲಿನೋ ಮಾಜಿನೋ ಅನ್ನೋ ಅಣೆ ಬರ ಬರೆಯೋದಾದ್ರೆ ಮತದಾರರು ಮಾತ್ರ ಅಷ್ಟೇ ಅದು ಡಿ ಕೆ ಸುರೇಶ್ ಅವರು ಆಗಿರಲ್ಲ ಮತ್ತೊಬ್ಬರು ಆಗಿರಲ್ಲ ಮಗದೊಬ್ಬರು ಆಗಿರಲ್ಲ ಅಂತ ಹೌದು ಅದೇನಿದು ಬಡಿಮಗ ಇಷ್ಟೊಂದು ಕಾನ್ಫಿಡೆನ್ಸ್ ನಿಮಗೆ ಅಂತ ನನ್ನ ಕ್ಷೇತ್ರದ ಜನ ಹ್ಮ್ ನನ್ನ ಅಕೌಂಟ್ ಅಂತ ಒಂದು ಪೊಲೀಸ್ ಸ್ಟಾಪ್ ಇಟ್ಟರೆ ನಾನು ಹೋಗ್ತಾ ಇರ್ತೀನಿ ಅಷ್ಟೊಂದು ನಂಬಿಕೆನು ಜನಗಳ ಮೇಲೆ ಅಂತ ನನಗ್ ಯಾಕೆ ನಂಬಿಕೆ ಅಂದ್ರೆ ನನ್ನಿಂದ ಅವ್ರಿಗೆ ತೊಂದರೆ ಇಲ್ಲ ನನ್ನಿಂದ ತೊಂದರೆ ಇಲ್ಲ ಕಾನ್ಸ್ಟೆನ್ಸಿ ಲಾ ಅಂಡ್ ಆರ್ಡರ್ ಕಂಟ್ರೋಲ್ ಅಲ್ಲಿ ಕಂಟ್ರೋಲ್ ಅಲ್ಲಿ ಬಹುಶಃ ನಾನೇ ಇಲ್ಲ ಅಂದ್ರೆ ಪಾಪ ಈ ಜಿ ಪಿ ಎಗಳು ತುಂಬಾ ಜನ ಇದ್ದಾರೆ ಓಕೆ ಅವೆಲ್ಲ ಪಾಪ ಬೀದಿ ಪಾಲ್ ಆಗ್ಬಿಡ್ತಾರೆ ಆಮೇಲೆ ಮೈನ್ ರೋಡ್ಗಳು ಕ್ರಾಸ್ ರೋಡ್ಗಳು ಇರ್ತಾವಲ್ಲ ಆ ರೋಡ್ಗಳೆಲ್ಲ ಡೆಡ್ ಎಂಡ್ ಓಹೋಹೋ ಹ್ಮ್ ಅದು ಆ ಜ್ಞಾನ್ ಭಾರತಿ ವಾರ್ಡಲ್ಲಿರೋ ನನ್ನ ಮತದಾರ ದೇವರುಗಳಿಗೆ ಚೆನ್ನಾಗಿ ಗೊತ್ತು ಡೆಡ್ ಎಂಡ್ ಎಲ್ಲೆಲ್ಲಿ ಮಾಡವ್ರೆ ಮುಂದಕ್ಕೆ ಎಲ್ಲೆಲ್ಲಿ ಕಣ್ಣಾಕ್ತಾರೆ ಅಂತ ಎಲ್ಲರಿಗೂ ಗೊತ್ತಿದೆ ಅದು ಮುನಿರತ್ನ ಅವರು ಹೇಳೋ ಪ್ರಕಾರ ಮುನಿರತ್ನ ಅವರ ಎದುರಾಳಿ ಸಂಬಂಧಪಟ್ಟ ಹಾಗೆ ಇಡೀ ಕ್ಷೇತ್ರದ ಜನರಿಗೆ ಟು ಪಿನ್ ಗೊತ್ತು ನೀವೇನು ಹೇಳಬೇಕಾಗಿಲ್ಲ ಅಂತ ಹೇಳ್ತಿದ್ದೀರಿ ಹೌದು ಹೌದು ಆಮೇಲೆ ಮುನಿರತ್ನ ಚರಿತ್ರೆ ಒಂದು ಹದಿಮೂರು ವರ್ಷದ ಮಾತ್ರ ಇವ್ರ ಚರಿತ್ರೆ ಯಾವಾಗ್ಲಿಂದ ಐತೆ ಹ್ಞೂ ಸಿ ಎಮ್ ಸಿ ಇಂದ ಹಿಡ್ಕೊಂಡು ಐತಲ್ಲ ಮಾರ್ಕ್ಸ್ ಮಾರ್ಕ್ಸಲ್ಲಿ ಐತಲ್ವಾ ಬಹಳ ದೊಡ್ದಿರೋಂಗೆ ಹೇಳ್ತಾಯಿದಿರ್ತಾವೆ ಮತ್ತೆ ಸಿ ಎಮ್ ಸಿ ನಲ್ಲಿ ಮಾಡಿರೋದೆ ಆಗುತ್ತಲ್ಲ ಹ್ಞೂ ಇನ್ನೇನು ನಾನು ರಾಜಕೀಯಕ್ಕೆ ನಾನೇ ಮೊದಲು ನಾನೇ ಕೊನೆ ಹ್ಞೂ ಯಾರ ವಾಸಿಯೂ ಇಲ್ಲ ಇನ್ನು ಯಾರೂ ಮನೆಯವ್ರು ರಾಜ್ಕಣಕ್ಕೆ ಬರೋಲ್ಲ ಯಾವ ವಾಸಿಯೂ ಇಲ್ಲ ಯಾರು ಬರಲ್ಲ ನಾನೇ ಕೊನೆ ಏನಕ್ಕೆ ಬೇಕು ಈ ಮಾತು ಹೇಳೋದ್ರ ಮೂಲಕ ನಮ್ಮ ಅಣ್ಣನೋ ತಮ್ಮನೋ ಮತ್ತೊಬ್ಬರೋ ಮಗದೊಬ್ಬರೋ ಅವರೋ ಇವರೋ ಯಾರು ಬರೋಲ್ಲ ನನ್ನ ನನ್ನ ಕುಟುಂಬದಿಂದ ಆಗಲಿ ಯಾರೂ ಇಲ್ಲ ಜಾತಿಗಳ ಬಗ್ಗೆ ಮಾತಾಡ್ತಾರಲ್ಲ ನನ್ನ ಜೊತೆಯಲ್ಲಿ ನನ್ನ ಜಾತಿಯವನು ಯಾವನು ಅನ್ನೋದು ಇನ್ನೂ ನನ್ನ ಹತ್ರ ಒಬ್ನು ಇಲ್ಲ ಹ್ಞೂ ಇಲ್ಲ ಇವತ್ತಿಲ್ಲ ಜಾತ್ಯತೀತ ರಾಜಕಾರಣಿ ಮುಂದ್ರತ್ನ ಅವರು ಈ ಕೋಮುವಾದಿ ಬಿಜೆಪಿಲಿ ಸೇರ್ಕೊ ಅಂತ ಆರೋಪ ಮಾಡ್ತಾರ ಅವರು ಕೋಮುವಾದಿ ಬಿಜೆಪಿನ ಕೋಮುವಾದಿ ಅಂತಾರೆ ಇಸ್ಲಾಂನ ಮೈ ಬ್ರದರ್ ಅಂಡ್ ಮೈ ಸಿಸ್ಟರ್ ಅಂತಾರೆ ನಾನೇನ್ ಹೇಳೋದು ಮೈ ಸಿಸ್ಟರ್ ಅಂಡ್ ಬ್ರದರ್ ಹ್ಮ್ ಆ ಹೊರಡೆ ಬಹಳ ಚೆನ್ನಾಗಿದೆ ಬಹಳ ಮಜವಾಗಿದೆ ಅಂತ ಹೇಳಿ ಕರ್ ಮೈ ಬ್ರದರ್ಸ್ ಅಂತಾರೆ ನಾವೇನ್ ಹೇಳ್ತೀರ ಅದಕ್ಕೆ ಏನೋ ಭಾಳ ಕಲೆಗಾರ ಮುನಿರತ್ನ ಅವರು ಪಿನ್ ಟೊಪ್ಪಿನ ಒಂದು ಎಡವಟ್ಟಾದ್ರೆ ಅಲ್ಲೇ ಹಾಕೊಂಡು ಕೌಂಟ್ರ್ ಕೊಡ್ತಿರ್ತಾರೆ ಕೌಂಟ್ರ್ ಕೊಡೋದಲ್ಲ ಹ್ಮ್ ಬಿ ಜೆ ಪಿ ಹಿಂದುತ್ವದ ಮೇಲೆ ಕಟ್ಟಿರೋ ಪಕ್ಷ ಅದರಲ್ಲಿ ನಾನು ಮುನಿರತ್ನ ನಾನು ಮುನಿರಲ್ಲ ಬಹುಶಃ ಇವ್ರಿಗೆ ಅದೇ ಬೇಜಾರಿ ಇರ್ಬೇಕೇನು ಹಂಗೆ ಹ್ಞೂ ಮುನಿರತ್ನನ್ ಮಾತ್ರ ಇಷ್ಟೊಂದು ಕೆಟ್ಟ ನೋಡಿ ಅದೇ ಮುನಿರಾಗ್ಬಿಟ್ಟಿದ್ರೆ ತಬ್ಗೊಂಬಿಟ್ಟಿರೋದೇನಪ್ಪ